ನಮಸ್ಕಾರ. ಇವತ್ತಿನ ಟೇಕ್ ಆಫ್ ನ್ಯೂಸ್ಗೆ ಸ್ವಾಗತ. ನಾನು ರಿಗ್ಮಾ. ಇವತ್ತಿನ ಟೇಕ್ ಆಫ್ ನ್ಯೂಸಲ್ಲಿ ಸುದ್ದಿ ಸಮಾಚಾರಗಳನ್ನ ನೋಡ್ಕೋಬರೋಣ, ಬನ್ನಿ. ಆದಾಯ ತೆರಿಗೆ ಅಧಿಕಾರಿಗಳ ತಂಡ ಇಂದು ಎಸ್ಟಿಜೆ ಗೋಲ್ಡ್ ಕಂಪನಿಗೆ ಶಾಕ್ ನೀಡಿದ್ದಾರೆ. ಇನ್ನು ಮೈಸೂರಿನ ಇಟ್ಟಿಗೆ ಗೂಡಿನಲ್ಲಿರುವ ಗೋಲ್ಡ್ ಕಂಪನಿಯ ಕಚೇರಿ ಮೇಲೆ ಇಂದು ಮುಂಜಾನೆಯಿಂದಲೇ ತೆರಿಗೆ ವಂಚನೆ ಆರೋಪದಲ್ಲಿ ಅಧಿಕಾರಿಗಳಿಂದ ದಾಳಿಗೆ ಒಳಗಾಗಿದ್ದು ಕಂಪನಿಗೆ ಸಂಬಂಧಪಟ್ಟ ಮಹತ್ವದ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ಭುಗಿಲೆದ್ದಿತ್ತು. ಮೈಸೂರಿನಲ್ಲಿಯೂ ಪೊಲೀಸ್ ಇಲಾಖೆ ವಿಧಿಸಿದ ನಿಷೇಧಾಜ್ಞೆಯನ್ನು ಧಿಕ್ಕರಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ನಗರದ ಪುರಭವನದ ಆವರಣದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ನಡುವೆಯೂ ಪ್ರತಿಭಟನೆ ನಡೆಯಿತು.
ಇನ್ನು ಸಾವಿರಾರು ಮಂದಿ ಸೇರಿದ ಹಿನ್ನೆಲೆ ಬಿಗುವಿನ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಪೊಲೀಸರು ಹರಸಾಹಸ ಪಡುವಂತಾಗಿದೆ. ಇನ್ನು 144 ಸೆಕ್ಷನ್ ಜಾರಿಯಾದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಯದಂತೆ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಲೈಫ್ ಈಸ್ ಕಾಲಿಂಗ್ ಸಂಸ್ಥೆ ವತಿಯಿಂದ ಜನವರಿ 19 ಓಟದ ಮ್ಯಾರಥಾನ್ ಹಾಗೂ ಮಹಿಳೆಯರಿಗೆ ಆಟೋಟ ಸ್ಪರ್ಧೆ ಆಯೋಜಿಸಿರುವುದಾಗಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ನಮ್ಮದು ಆ್ಯಕ್ಚುಲಿ 11 ಗಂಟೆಗೆ ಇರೋದು, ಇನ್ನೊಂದು 2-3 ನಿಮಿಷಕ್ಕೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆದ ಡಾಕ್ಟರ್ ಉಷಾ ಹೆಗ್ಡೆ ಅವರು ಆನ್ ದ ವೇ ಇದ್ದಾರೆ, ದಾರಿಯಲ್ಲಿದ್ದಾರೆ, ಅವರು ಸೇರ್ತಾರೆ. ಇನ್ನೊಂದು 5-10 ನಿಮಿಷಕ್ಕೆ ಅವರು ಸೇರ್ತಾರೆ. ಅಲ್ಲಿ ತನಕ ಡಾಕ್ಟರ್ ಸತೀಶ್ ಅವರು ನಮ್ಮ ಜೊತೆ ಇರ್ತಾರೆ. ಅವರು ಅಪೋಲೋ ಹಾಸ್ಪಿಟಲ್ ತಜ್ಞರು, ಅವರು ರೆಪ್ರೆಸೆಂಟ್ ಮಾಡ್ತಾರೆ. ಅವರು ಒಂದು ಸ್ವಲ್ಪ ಆರ್ಗನ್ ಡೊನೇಷನ್ ಮತ್ತು ಅವರ ಸ್ಪೆಸಿಫಿಕ್ ಇದು ಪಾರ್ಟ್ನರ್ಶಿಪ್ ವಿತ್ ಮೈಸೂರು 10K ಇವೆಂಟ್ ಬಗ್ಗೆ ಮಾತಾಡ್ತಾರೆ. GSS ಸಂಸ್ಥೆಯಿಂದ ಶ್ರೀಹರಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಯೋಗ ಪಾರ್ಟ್ನರಾಗಿ ನಮಗೆ ಲೀಡರ್ಶಿಪ್ ಮತ್ತು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಇವೆಂಟ್ ಬಗ್ಗೆ. ಅವರು ಇವೆಂಟ್ ಮತ್ತು ಕಾಸ್, ನಾವು ಏನಕ್ಕೆ ಈ ಸ್ಪೆಸಿಫಿಕ್ ಇವೆಂಟು ನಾವು ಆರ್ಗನೈಸ್ ಮಾಡ್ತಾಯಿದ್ದೀವಿ, ಅದ್ರ ಉದ್ದೇಶ ಏನು, ಅದ್ರದ್ದು ಒಂದು ಸ್ವಲ್ಪ ಗೈಡೆನ್ಸು ಅವ್ರ ಕಡೆಯಿಂದ ನಮಗೆ ಸಿಗ್ತಾ ಇದೆ. ಲೈಫ್ ಇಸ್ ಕಾಲಿಂಗ್ ಸ್ಪೋರ್ಟ್ಸ್, ನನ್ನ ಹೆಸರು ಸುನಿಲ್ ಅಂತ. ನಾನು ಈ ಸ್ಪೆಸಿಫಿಕ್ ಇವೆಂಟ್ ಮೈಸೂರು 10K ಇವೆಂಟ್ಗೆ ನಾನು ರೇಸ್ ಡೈರೆಕ್ಟರಾಗಿ ನನ್ನ ರೋಲು ನಿರ್ವಹಿಸ್ತಾ ಇದ್ದೀನಿ. ಲೈಫ್ ಇಸ್ ಕಾಲಿಂಗ್ ಸ್ಪೋರ್ಟ್ಸ್ ಸಂಸ್ಥೆ ಹುಟ್ಟಿರೋದು ಮೈಸೂರಿನ ಒಂದು ಸೆಲೆಬ್ರೇಷನ್, ಮೈಸೂರು ರನ್ ಒಂದು ಇವೆಂಟ್ ನಾವು ಆರ್ಗನೈಸ್ ಮಾಡಿದ್ದು ಸುಮಾರು 9 ವರ್ಷದ ಹಿಂದೆ. 2019 ನಮ್ಮ 9ನೇ ಎಡಿಷನ್ನು ಆರ್ಗನೈಸ್ ಮಾಡಿದ್ವಿ. ಅತ್ಯಂತ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು, ಸುಮಾರು 4,000 ಜನ ಅದರಲ್ಲಿ ಓಡಿದರು. ಮೊದಲನೇ ಸಲ ನಾವು ಮೈಸೂರಿನಲ್ಲಿ 42 ಕಿಲೋಮೀಟ್ರ್ ರೇಸ್ ನಾವು ಆರ್ಗನೈಸ್ ಮಾಡಿದ್ವಿ. ನಾವು ಅಂದ್ಕೊಂಡಿರಲಿಲ್ಲ ಅಷ್ಟೊಂದು ಜನ ಬಂದು ಪಾರ್ಟಿಸಿಪೇಟ್ ಮಾಡ್ತಾರಂತ. ಸುಮಾರು ಒಂದು 200 ಜನ ಅದರಲ್ಲಿ ಭಾಗವಹಿಸಿದರು. ಅದರಲ್ಲಿ 200 ಜನದಲ್ಲಿ ನಮಗೇನು ಸಂತೋಷ ಕೊಡ್ತು ಅಂದರೆ ಸುಮಾರು ಒಂದು 60-70 ಜನ ಮೈಸೂರವರೇ ಇದ್ದರು. ನಾರ್ಮಲಿ ನಾವು ಎಂಡ್ಯೂರೆನ್ಸ್ ರನ್ ಅಂತ ಹೇಳ್ತೀವಿ, ಅದು ಲಾಂಗ್ ಡಿಸ್ಟೆನ್ಸ್ ರನ್ ಆಗುತ್ತೆ. ನಾವು 5 ಇವೆಂಟ್ ಆರ್ಗನೈಸ್ ಮಾಡಿದ್ವಿ. ನಾನು ಸೆಪ್ಟೆಂಬರ್ 22 ಇವೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದರಲ್ಲಿ ಸುಮಾರು 4,000 ಜನದಲ್ಲಿ 2,500 ಜನ ಮೈಸೂರವರೇ ಇದ್ದರು. ಆಮೇಲೆ ಭಾರತದ ಬೇರೆ ಬೇರೆ ಸಿಟಿಗಳಿಂದ ಆಲ್ಮೋಸ್ಟ್ ಒಂದು 1,500 ಜನ ಪಾರ್ಟಿಸಿಪೇಟ್ ಮಾಡಿದರು. ಅದು ಒಂದು ಸ್ವಲ್ಪ ಸಂದೇಶ ಕೊಡೋಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಮಾಧ್ಯಮದ ಎಲ್ಲ ಮಿತ್ರರಿಗೂ, ಪ್ರತಿಯೊಬ್ಬರು ನಾಗರಿಕರು ಎಚ್ಚೆತ್ಕೋತಾರೆ. ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ಅವರು ಸ್ಟ್ಯಾಟಿಸ್ಟಿಕ್ಸ್ ಸಾಕಷ್ಟು ಕೊಡ್ತಾರೆ. ಒಂದು ಕಳೆದ 10-15 ವರ್ಷಗಳಲ್ಲಿ ರೋಗಿಷ್ಠರ ಸಂಖ್ಯೆಗಳು ತುಂಬ ಜಾಸ್ತಿ ಆಗಿದೆ. ಯಾಕೆ ಅಂತಂದರೆ ಲೈಫ್ ಸ್ಟೈಲ್ ಡಿಸೀಸಸ್ ಅಥವಾ ನಮ್ಮ ದೈನಂದಿನ ಆ್ಯಕ್ಟಿವಿಟೀಸ್ ಇಲ್ಲ ಅಂತ. ಹಾಗಾಗಿ ನಮಗೆ ಇದು ಸೂಕ್ತ ಅಂತ ಅನ್ನಿಸ್ತು. ನಮ್ಮ ಮೈಸೂರಲ್ಲಿ ಮಾಡ್ತಾ ಇರೋದು ಸುನೀಲ್ ಅವರು ಬೆಂಗಳೂರಿನಿಂದ ಇಲ್ಲಿಗೆ ಬಂದು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಮೈಸೂರನ್ನು ಇನ್ನೊಂದು ಚೂರು ಆರೋಗ್ಯ ಮಾಡೋದಕ್ಕೆ ಶ್ರಮ ವಹಿಸ್ತಾ ಇದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ಕೋತೀನಿ. ಆ್ಯಸ್ ಇಟ್ ಈಸ್, ನಮ್ಮ ಮಾಧ್ಯಮ ಮಿತ್ರರು ಪ್ರತಿ ಸಲ ನಾವು ಯಾವುದೇ ಒಳ್ಳೆ ಕಾರ್ಯಕ್ರಮ ಮಾಡಿದಾಗ ಚೆನ್ನಾಗಿ ಪ್ರಚಾರ ಕೊಟ್ಟು ಜನ ಬರೋ ಹಾಗೆ ಮಾಡಿ, ಪ್ರೀ ಇವೆಂಟ್ ಪೋಸ್ಟ್ ಇವೆಂಟ್ ಎಲ್ಲವೂ ಚೆನ್ನಾಗಿ ಮಾಡಿದ್ದೀರಿ. ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಏನಂತಂದರೆ, ಆರೋಗ್ಯ ಮೈಸೂರಿಗೆ ನಿಮ್ಮ ಪಾತ್ರ ತುಂಬ ದೊಡ್ಡದು. ನಾವೆಲ್ಲ ರೀಚ್ ಆದರೆ 2-3 ಸಾವಿರ ಜನ, ಆದರೆ ನೀವು ರೀಚ್ ಆದರೆ 100,000 ಜನನ ರೀಚ್ ಆಗ್ತೀರಿ. ಕಳಕಳಿಯ ಮನವಿ, ಇದೊಂದು ಒಂದು ಥೀಮ್ ಇಟ್ಕೊಂಡು ಮಾಡ್ತಾ ಇರೋವಂಥ ಇವೆಂಟ್, ನಮಗೆ ಇದು ಮೈಸೂರು ಚೆನ್ನಾಗಾಗಲಿ ಅಂತ. ಇವರಿಗೆ ಇದು ದಿಸ್ ಈಸ್ ಎ ರನ್, ಅವರು ಪ್ರೊಫೆಷ್ನಲ್ಲಾಗಿ ಮಾಡ್ತಾಯಿದ್ದಾರೆ. ಹಾಗಾಗಿ ಇವರಿಗೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ನಾವೆಲ್ಲ ಜೊತೆಲಿದ್ದೀವಿ. ದಯವಿಟ್ಟು ತಾವೆಲ್ಲರೂ ಇದನ್ನು ಪ್ರೀ ಆ್ಯಂಡ್ ಪೋಸ್ಟ್ ಇವೆಂಟ್ ದಯವಿಟ್ಟು ಕವರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆಸ್ಪತ್ರೆಗೂ ಆರೋಗ್ಯಕ್ಕೂ ಏನು ಸಂಬಂಧ ಅಂತ ಕೆಲವು ಜನ ಪ್ರಶ್ನೆ ಕೇಳ್ತಾರೆ. ಯಾಕೆಂದರೆ ಆಸ್ಪತ್ರೆ ಅಂದರೆ ಬರೀ ರೋಗ ಅಥವಾ ಅಪಘಾತ ಅಂತ ಎಲ್ಲರ ತಲೆ ಒಳಗೆ ಬರುತ್ತೆ. ಬಟ್ ಇವತ್ತಿನ ದಿನ ಆಸ್ಪತ್ರೆ ಸಾಕಷ್ಟು ಬದಲಾಗ್ತಾ ಇದೆ, ಯಾಕೆಂದರೆ ಸಮಾಜ ಬದಲಾಗ್ತಾ ಇದೆ. ನಮ್ಮ ಆಸ್ಪತ್ರೆಯಲ್ಲಿ ಆರೋಗ್ಯಕ್ಕೋಸ್ಕರ ಸಾಕಷ್ಟು ವಿಭಾಗಗಳನ್ನ ತೆಗೆದಿದ್ದೀವಿ. ಮಾಸ್ಟರ್ ಹೆಲ್ತ್ ಚೆಕಪ್ ಇರ್ಬೋದು, ನಾನು ಎಲ್ಲೋದ್ರೂ ಅದನ್ನೇ ಹೇಳ್ತೀನಿ. ಕಾರ್ ಸರ್ವಿಸ್ ಮಾತ್ರ ಜನ ಮರೆಯಲ್ಲ, ಬಟ್ ಜನಗಳು ಅವ್ರ ಹೆಲ್ತ್ ಚೆಕಪ್ ಮಾಡೋದನ್ನು ಮಾತ್ರ ಮರೆತು ಮುಂದುವರಿಸ್ತಾ ಇರ್ತಾರೆ. ಅಂದರೆ ಮುಂದಿನ ವರ್ಷ ನೋಡೋಣ ಅಂತ.
ಸೊ ಅದೇ ರೀತಿ ಆರೋಗ್ಯಕ್ಕೆ ನಾವು ಸಾಕಷ್ಟು ವಿಭಾಗಗಳಿವೆ. ಈಗ ಸ್ಪೋರ್ಟ್ಸ್ ಮೆಡಿಸನ್ ಅಂತಿದೆ, ಫಿಸಿಯೋಥೆರಪಿ ಇದೆ, ಡಯಟಿಷಿಯನ್ ಅಂತ ಇರ್ತಾರೆ. ಸೊ ಎಲ್ಲ ಆಸ್ಪತ್ರೆಗಳಲ್ಲೂ ಆರೋಗ್ಯನ ಮೇಂಟೈನ್ ಮಾಡೋದಕ್ಕೆ ಸಾಕಷ್ಟು ನಾವು ಈಗ ಒತ್ತನ್ನು ಕೊಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನೋಡಿದಾಗ ಈ ಥರ ಯಾವುದೇ ಒಂದು ಆ್ಯಕ್ಟಿವಿಟಿ ಬಂದರೂ ನಮಗೂ ಒಂದು ಸ್ವಲ್ಪ ಉತ್ಸಾಹ, ಆರೋಗ್ಯದ ಬಗ್ಗೆ ಜಾಸ್ತಿ ಜನಗಳಿಗೆ ಅರಿವು ಬರಲಿ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲಿ ಅಂದ್ಬಿಟ್ಟು ನಮಗೂ ಒಂದು ಉತ್ಸಾಹ. ಅದಕ್ಕೆ ಈ ಥರ ಯಾವುದೇ ಇವೆಂಟ್ ಬಂದರೂ ನಾವು ಅವ್ರ ಜೊತೆ ನಿಂತ್ಕೊಳ್ಳೋದಕ್ಕೆ, ಅವರಿಗೆ ಸಹಾಯ ಮಾಡೋದಕ್ಕೆ, ಜೊತೆಗೆ ಒಂದು ಆ್ಯಂಬುಲೆನ್ಸು ನಮ್ಮ ಆಸ್ಪತ್ರೆಯಿಂದ ಕಳಿಸ್ತಾ ಇದ್ದೀವಿ. ಯಾವುದೇ ಅಕಸ್ಮಾತ್ ತೊಂದರೆ ಆದರೂ ಕೂಡ ತಕ್ಷಣ ಅವ್ರಿಗೆ ಒಂದು ಸಹಾಯ ಮಾಡೋದಕ್ಕೋಸ್ಕರ. ಸೊ ಈ ರೀತಿ ಅಪೋಲೋ ಬಿ ಜಿ ಎಸ್ ಹಾಸ್ಪಿಟ್ಲು ಈ ಥರ ಯಾವುದೇ ಚಟುವಟಿಕೆ ಆದರೂ ಅಂಥವ್ರ ಜೊತೆ ನಿಂತ್ಕೊಂಡು ಸುನಿಲ್ ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ನಾವು ಒಂದು ಸ್ವಲ್ಪ ಸಹಾಯ ಮಾಡೋಣ ಅಂತ ಸಂತೋಷದಿಂದ ಮುಂದೆ ಬರ್ತಾ ಇದ್ದೀವಿ. ಅವ್ರಿಗೂ ಧನ್ಯವಾದಗಳು, ಇದ್ರ ಬಗ್ಗೆ ಮಾಹಿತಿ ನೀಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಾವು ಫಸ್ಟು ಸುನಿಲ್ ಅವರು ನಮ್ಮ ಆರ್ಗನೈಸೇಷನ್ ಅಪ್ರೋಚ್ ಮಾಡಿದಾಗ ನಮ್ಮಲ್ಲಿ ಇದ್ದ ಎಂಪ್ಲಾಯೀಸ್ ಮತ್ತು ಅವರ ಫ್ಯಾಮಿಲೀಸ್ಗೆ ಒಂದು ಪ್ರೋತ್ಸಾಹ ಕೊಡೋಣ ಅಂತ ಈ ಇವೆಂಟ್ನ ನಾವು ಫಸ್ಟು ಸ್ಪಾನ್ಸರ್ ಆಗಿ ಒಂದು ಇವೆಂಟ್ನ ಮಾಡಿದ್ವಿ. ಅದು ಟರ್ನ್ಡ್ ಔಟ್ ದಟ್ ಎಷ್ಟು ಉಪಯೋಗ ಆಯಿತು ಅಂತ ಹೇಳಿದ್ರೆ ನಮ್ಮಲ್ಲಿ ತುಂಬ ಆ್ಯಸ್ ಎನ್ ಆರ್ಗನೈಸೇಷನ್ ಬಾಂಡ್ ಬಿಲ್ಡಿಂಗ್ ಆಯಿತು, ಎಂಪ್ಲಾಯೀಸ್ ಹೆಲ್ತ್ ಸುಮಾರು ಜನ ಅದಾದ ನಂತರ ಅವ್ರುಗಳಿಗೆ ದೇ ವಾಂಟೆಡ್ ಟು ಡೂ ಮೋರ್, ದೇ ವಾಂಟೆಡ್ ಟು ಡೂ ಮೋರ್ ರನ್ಸ್. ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಅವ್ರಿಗೊಂದು ತಿಳುವಳಿಕೆ ಮತ್ತು ಅರಿವು ಬಂತು. ಅರಿವಿನಿಂದ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಎಂಪ್ಲಾಯೀಸ್ ಮೈಂಡ್ ಸೆಟ್ ಎಷ್ಟೋ ಮಟ್ಟು ಮುಂದೆ ಬಂದು ಅವ್ರಿಗೆ ಕೆಲಸ ಮಾಡೋದ್ರಲ್ಲಿ ಪ್ರೋತ್ಸಾಹ ಬರುತ್ತೆ. ಸೊ ಮೈಂಡ್ ಆ್ಯಂಡ್ ಫಿಟ್ನೆಸ್ ಆ್ಯಂಡ್ ವೆಲ್ನೆಸ್ ಆಲ್ ಗೋಸ್ ಟುಗೆದರ್. ಸೊ ಇಫ್ ದೆರ್ ಈಸ್ ವೆಲ್ನೆಸ್ ಆ್ಯಂಡ್ ಫಿಟ್ನೆಸ್ ದೆನ್ ಈಗ ನಮಗೆ ಏನಾದರೂ ಕೈಗೋ ಕಾಲ್ಗೋ ಏನಾದರೂ ನೋವು ಬಂದರೆ ನಮ್ಮ ಫಸ್ಟು ಮೈಂಡ್ ಅಲ್ಲಿಗೆ ಹೋಗುತ್ತೆ. ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರೋಲ್ಲ ನಮಗೆ, ಓ ಇಲ್ಲಿ ಕಾಲು ನೋವ್ತಾ ಇದೆ ಕಾಲು ನೋವ್ತಾ ಇದೆ ಅಂತ. ಸೊ ಹೌ ಟು ಅವಾಯ್ಡ್ ದಟ್, ಓನ್ಲಿ ವೇ ಇಸ್ ಟು ಬಿ ಹೆಲ್ತಿ ಆ್ಯಂಡ್ ಫಿಟ್. ಸೊ ಹಳೆ ಇದರಲ್ಲಿ ಹೇಳ್ತಾರಲ್ಲ, ಮೋರ್ ದೆನ್ ವೆಲ್ತ್ ಹೆಲ್ತ್ ಇಸ್ ವೆಲ್ತ್ ಅಂತ. ಸೊ ದಟ್ ಈಸ್ ವೈ ಥಾಟ್ ಫೋಕಸ್ ಆಸ್ ಎನ್ ಆರ್ಗನೈಸೇಷನ್ ನಾವು ಸುನಿಲ್ ಅವ್ರ ಜೊತೆ ಲೈಫ್ ಇಸ್ ಕಾಲಿಂಗ್ ಜೊತೆ ಪಾರ್ಟ್ನರ್ ಮಾಡಿ ನಮ್ಮ ಮೈಸೂರಿನಲ್ಲಿ ನಾವು ಒಂದು ಪಾತ್ರರಾಗಿ ಇದನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಆ್ಯಂಡ್ ಅಬೌಟ್ ಮೈಸೂರು 10K. ಗ್ರಾಜ್ಯುಲಿ ಐ ಆಮ್ ಎಕ್ಸ್ಟೆಂಡೆಡ್ ಟು ಫುಲ್ ಮ್ಯಾರಥಾನ್, 42 kilometers ಹೋಗ್ತಾ ಇದ್ದೀನಿ. ರೀಸೆಂಟ್ಲಿ ಐ ಕಂಪ್ಲೀಟೆಡ್ 2 weeks ಬ್ಯಾಕ್ ಅನ್ ಐರನ್ ಮ್ಯಾನ್ ಇವೆಂಟ್ ವಿಚ್ ಕನ್ಸಿಸ್ಟ್ ಆಫ್ 3.8 kilometers ಸ್ವಿಮ್ಮಿಂಗ್ ಇನ್ ದ ಓಪನ್ ವಾಟರ್. ಇಟ್ ಕುಡ್ ಬಿ ಎ ಲೇಕ್, ಸೀ ಆರ್ ಎ ರಿವರ್, ಬಟ್ ನಾಟ್ ಇನ್ ಎ ಪೂಲ್. ಅದು ಮುಗಿಸಿದ ತಕ್ಷಣ ವಿ ಹ್ಯಾವ್ ಟು ಡೂ 180 kilometers ಆಫ್ ಸೈಕ್ಲಿಂಗ್ ಆ್ಯಂಡ್ ಟು ಫಿನಿಶ್ ವಿತ್ 42 kilometers ಆಫ್ ರನ್ನಿಂಗ್. ಆಲ್ ದಿಸ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್ ಇನ್ 17 hours. ಐ ಆಮ್ ಹ್ಯಾಪಿ ಟು ಶೇರ್ ದಟ್ ಐ ಕಂಪ್ಲೀಟೆಡ್ ಇನ್ 14 hours, 14.5 hours. ಮೈಸೂರು ಮೂಲದ ಜನಪ್ರಿಯ ಭೋಜನಪ್ರಿಯ ಇಟಾಲಿಯನ್ ಕೆಫೆ ಮತ್ತು ಬೇಕ್ ಶಾಪ್ ಆಗಿರುವ ಪೋಸ್ಟಿಂಗ್ ಕೆಫೆ ವಾರ್ಷಿಕ ಕೇಕ್ ಪ್ರದರ್ಶನ ಮತ್ತು ಥೈಲ್ಯಾಂಡ್ ಸವಿಯನ್ನು ಉಣಬಡಿಸುವ ಟೆಸರ್ಟ್ ಆಫ್ ಥಾಯ್ ಆಹಾರ ಉತ್ಸವವನ್ನು ಆಯೋಜಿಸಿದೆ. ಇಂದು 12 ದಿನಗಳ ಕಾಲ ನಡೆಯಲಿರುವ ಈ ಆಹಾರ ಪ್ರದರ್ಶನಕ್ಕೆ ಇಂದು ಸ್ಟಾರ್ ಆಫ್ ಮೈಸೂರಿನ ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕರಾದ ವಿಕ್ರಮ್ ಮುತ್ತಣ ಮತ್ತು ಪೋಸ್ಟಿಂಗ್ ಕೆಫೆಯ ಮಾಲೀಕರಾದ ಅಪರ್ಣ ರಂಗರವರು ಚಾಲನೆ ನೀಡಿದರು. ಈ ಕುರಿತು ಸಂಪಾದಕರಾದ ವಿಕ್ರಮ್ ಮುತ್ತಣ ಮತ್ತು ಪೋಸ್ಟಿಂಗ್ ಕೆಫೆಯ ಮಾಲೀಕರಾದ ಅಪರ್ಣ ರಂಗ ಮಾತನಾಡಿದರು. Mr. Vikram Muttaila for inaugurating the event and a big thank you to the media for encouraging me every year bartira nange encourage martira something special and creative madadakke. So a big thank you to you. Frosting was started 6 years back. I started as a small home baking unit manenalle start made and avag one help idru and nange enu baking experience irlila. I had never entered the kitchen before and that's how I started. It was my small dream and now it is what it is today. So Mysore do response tumba overwhelming agittu, so adike nanu I wanted to start something big and move out of the house. So that's how we started Frosting Cake Shop and the restaurant.
ಆಮೇಲೆ ಎವ್ರಿ ಇಯರ್ ವಿ ಡೂ ದ ಕೇಕ್ ಎಕ್ಸಿಬಿಷನ್ ಆ್ಯಂಡ್ ಏನಾದ್ರು ಸ್ಪೆಷಲ್ ಥೀಮ್ನ ನೋಡಬೇಕಂತ ಮಾಡ್ತೀವಿ. ಲಾಸ್ಟ್ ಇಯರ್ ವಿ ಡಿಡ್ ಅ ಫ್ರೆಂಚ್ ಥೀಮ್ಡ್ ಕೇಕ್ ಎಕ್ಸಿಬಿಷನ್ ಆ್ಯಂಡ್ ಆಲ್ಸೋ ವಿ ಹ್ಯಾಡ್ ಅ ಫ್ರೆಂಚ್ ಫುಡ್ ಫೆಸ್ಟಿವಲ್. ಅದಕ್ಕೆ ಎವ್ರಿ ಇಯರ್ ನಾವು ಕ್ರಿಯೇಟಿವ್ ಆಗಿ ಮಾಡಬೇಕಂತ ಈ ವರ್ಷ ಥೈಲೆಂಡ್ನ ಥೀಮ್ ಅಂತ ತಗೊಂಡಿದ್ದೀವಿ. ಸೊ ದ ಕೇಕ್ ಎಕ್ಸಿಬಿಷನ್ ಇಸ್ ಆಲ್ಸೋ ಥೈಲೆಂಡ್ ಥೀಮ್ ಆ್ಯಂಡ್ ಆಲ್ಸೋ ವಿ ವಿಲ್ ಹ್ಯಾವ್ ಅ ಥಾಯ್ ಫುಡ್ ಫೆಸ್ಟಿವಲ್ ಸ್ಟಾರ್ಟಿಂಗ್ ಫ್ರಮ್ ಟುಮಾರೋ. ಎವ್ರಿಬಡಿ ಎಂಜಾಯ್ ದ ಶೋ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. Interestingly, this space is more than just about frosting and cakes. It is also one of the few beautiful restaurants in Mysore, because I remember ee restaurant open aadaga Facebook alli on wall itto pot do. It was, I think, probably the most photographed site in Mysore after the Mysore Palace. So at least thank you, Aparna, for creating such a colorful space. And every year they make something interesting for Mysoreans. Friends tanditto yo isani thai ido. And everything is as per theme. You can see the Thai dancers, hindugade tengin kai edo maadidare gari alli, and Buddha is the theme. So everything is beautiful, and I hope we all continue to use different themes and taste for Mysoreans palate, and I wish them all the best, and thank you everybody. ಫಾಸ್ಟಿಂಗ್ ಕೆಫೆ ಓಪನ್ ಆಗಿ 6 ವರ್ಷ ಆಯಿತು. 6 ವರ್ಷದಿಂದ ಇವರು ಮೈಸೂರಿಯನ್ಸ್ಗೆ ಸುಮಾರು ಹೊಸ ಹೊಸ ಫ್ಲೇವರ್ಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಕಳೆದ 3 ವರ್ಷದಿಂದ ಇಲ್ಲಿ ಪ್ರತಿ ಕ್ರಿಸ್ಮಸ್ ಟೈಮಲ್ಲಿ ಒಂದು ಥೀಮ್ ಬೇಸ್ಡ್ ಕೇಕ್ ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ. ಈ ವರ್ಷ ಥೈಲ್ಯಾಂಡ್ ಬೇಸ್ ಅ ಥೀಮ್. ಅದಕ್ಕೆ ನೀವು ನೋಡ್ಬೋದು ಬುದ್ಧ ಮತ್ತು ಥಾಯ್ ಡಾನ್ಸರ್ಸ್ ಮತ್ತು ತೆಂಗಿನಕಾಯಿ ಅವೆಲ್ಲ ಗರಿಯಲ್ಲಿ ಮಾಡಿದ್ದಾವೆ. ಸೊ ಜನರಿಗೆ ಸುಮ್ಮನೆ ವೀಕ್ಷಿಸೋಕ್ಕೂ ಭಾಳ ಚಂದ. ಬಂದ ತಕ್ಷಣ ಟೇಸ್ಟ್ ಏನು ಸಿಗಲ್ಲ, ಬಟ್ ರೆಸ್ಟೋರೆಂಟ್ ಸಿಗುತ್ತೆ ನಿಮ್ಮ ಕೇಕ್ ಇದನ್ನ ತಿನ್ನೋ ಚಲೋ ಮಾಡಿ. ಬಟ್ ಇಟ್ಸ್ ಅ ವೆರಿ ವಂಡರ್ಫುಲ್ ಥಿಂಗ್ ವಾಟ್ ಅ ಪರ್ಸನ್ ಹೂ ಇಸ್ ಇನ್ಕ್ಲೈನ್ ಟುವರ್ಡ್ಸ್ ಬೇಕಿಂಗ್, ಹ್ಯಾಸ್ ಅ ಪ್ಯಾಷನ್ ಟುವರ್ಡ್ಸ್ ಬೇಕಿಂಗ್ ಆ್ಯಂಡ್ ಸಮ್ ಫಾರ್ಮ್ ಆಫ್ ಆರ್ಟಿಸ್ಟಿಕ್ ಕ್ರಿಯೇಟಿವಿಟಿ. ಸೊ ಅವ್ರ ಕೈಯಲ್ಲಿ ಏನೇನು ಸುಂದರವಾಗಿ ನೀವು ಕೇಕಲ್ಲಿ ಮಾಡ್ಬೋದು ಅಂತ ನಿಮ್ಗೆ ಕಾಣಿಸುತ್ತೆ. ಸೊ ಎಲ್ಲರೂ ದಯವಿಟ್ಟು ಬಂದು ವೀಕ್ಷಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಅಷ್ಟೆ. ಅದು ಎವ್ರಿ ಇಯರ್ ನಾವು ಕೇಕ್ ಎಕ್ಸಿಬಿಷನ್ ಮಾಡ್ತೀವಿ. ದಿಸ್ ಇಸ್ ದ ಥರ್ಡ್ ಇಯರ್ ದಟ್ ವಿವ್ ಡನ್ ಕೇಕ್ ಎಕ್ಸಿಬಿಷನ್. ಇಯರ್ ದ ಥೀಮು ಥೈಲೆಂಡ್. ಸೊ ಅದಕ್ಕೆ ನಾವು ಲೈಫ್ ಸೈಜ್ ಬುದ್ಧ ಮಾಡಿದ್ವಿ. 3.5 feet ಇದೆ ಅದು. ಆ್ಯಂಡ್ ಅದು ಬುದ್ಧಿಸ್ಟ್ ಟೆಂಪಲ್ ಇದೆ. ಆ್ಯಂಡ್ ಥಾಯ್ ಡಾನ್ಸ್ ಆಮೇಲೆ ಒಂದು ಮಂಟಪ, ಈ ಥರನೇ ಮಂಟಪ ಇರುತ್ತೆ ಥೈಲೆಂಡ್ ನಲ್ಲಿ ಟೆಂಪಲ್ಸ್ ನಲ್ಲಿ. ಸೊ ವಿ ಹ್ ಟ್ರೈ ಟು ಇನ್ಕಾರ್ಪೊರೇಟ್ ದ ಥೀಮ್ ಇನ್ ದ ಕೇಕ್ಸ್ ಆ್ಯಂಡ್ ವಿ ಟ್ರೈ ಟು ಡೂ ಸಮಥಿಂಗ್ ಡಿಫ್ರೆಂಟ್. ಸೊ ಪ್ಲೀಸ್ ಎಂಜಾಯ್ ದ ಶೋ. ಥ್ಯಾಂಕ್ ಯು. ಇದು ಮಾಡೋದಕ್ಕೆ ನಮಗೆ 10-15 days ಆಯಿತು. ಪ್ಲ್ಯಾನ್ ಎಲ್ಲ ಮಾಡ್ಕೊಂಡ್ವಿ 1 month ನಲ್ಲಿ. ಆ್ಯಂಡ್ ದೆನ್ ಟು ಎಕ್ಸಿಕ್ಯೂಟ್ ಇಟ್ 15 days ನಲ್ಲಿ ಮಾಡಿದ್ವಿ ನಾವು. ನನ್ನ ಹೆಸರು ಅಪರ್ಣಾ ರಂಗ. ನಂದ ಫುಲ್ ಟೀಮ್ನ ನಾನು ಕಂಗ್ರ್ಯಾಚುಲೇಟ್ ಮಾಡಬೇಕು, ಬಿಕಾಸ್ ವಿತೌಟ್ ದೇರ್ ಹೆಲ್ಪ್ ನಾನೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ಫುಲ್ ಅವ್ರದೇ ಕೆಲಸ ಅಂತ ಮಾಡ್ತಾರೆ. ಸೊ ಐ ರಿಯಲಿ ವಾಂಟ್ ಟು ಅಪ್ರಿಷಿಯೇಟ್ ಮೈ ಟೀಮ್ ಫಾರ್ ಇಟ್. ಸೊ 3 cheers ಟು ಫಾಸ್ಟಿಂಗ್. ಥ್ಯಾಂಕ್ ಯು.
ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಉತ್ಸವದಲ್ಲಿರುವ ನಗರದ ಜನರಿಗೆ ಸವಿ ರುಚಿಯನ್ನು ಪರಿಚಯಿಸುವುದೇ ಪೋಸ್ಟಿಂಗ್ ಕೆಫೆಯ ಉದ್ದೇಶವಾಗಿದ್ದು ಸೊಗಸಾದ ಕೇಕ್ಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಇದೇ ತಿಂಗಳು 21ರಂದು ಪುರಭವನದಲ್ಲಿ ನಡೆಯಲಿರುವ ಮೈಸೂರು ಜಿಲ್ಲಾ ರಸ್ತೆ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಟಿವಿಎಸ್ಸಿ ಚುನಾವಣೆಯಲ್ಲಿ ಸಂಘದ ಸದಸ್ಯರುಗಳಿಗೆ ಮತ ಚಲಾಯಿಸಬೇಕೆಂದು ಇಂದು ಅಧ್ಯಕ್ಷರಾದ ಪೈಲ್ವಾನ್ ಚಂದ್ರಶೇಖರ್ ಅವರು ಸದಸ್ಯರುಗಳಲ್ಲಿ ತಮ್ಮ ಕಚೇರಿಯಲ್ಲಿ ಮನವಿ ಸಲ್ಲಿಸಿದರು. ಅಂತೆ ನೂತನವಾಗಿ ಆಯ್ಕೆಯಾದ ಸದಸ್ಯರುಗಳಿಗೆ ಸಂಘದ ಸದಸ್ಯತ್ವದ ಗುರುತಿನ ಚೀಟಿ ವಿತರಿಸಲಾಯಿತು. ಇನ್ನು ಚುನಾವಣೆಯ ಕುರಿತು ರಸ್ತೆ ಬದಿ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಪೈಲ್ವಾನ್ ಚಂದ್ರಶೇಖರ್ ಮಾತನಾಡಿದರು. ಇವತ್ತು ನಾವು ಪತ್ರಿಕಾ ಪ್ರಕಟಣೆ ಕರೆದಿದ್ದು ಮುಖ್ಯ ವಿಚಾರ ಏನಂದರೆ, ಮೈಸೂರು ಮಹಾನಗರ ಪಾಲಿಕೆಯವರು ಟಿ ವಿ ಸಿ ಕಮಿಟಿ ಮಾಡಿದ್ದು, ಅದರದ್ದು ಮೀಟಿಂಗ್ನ ಇಟ್ಕೊಂಡಿದ್ದರು. ಈ ಮೀಟಿಂಗ್ನಲ್ಲಿ ಮೈಸೂರು ಮಹಾನಗರ ಪಾಲಿಕೆಯವರು ಏನು ಮಾಡಿದ್ದಾರೆ, ಒಂದು 14 ಜಾಗಗಳನ್ನು ನಾನ್ ವೆಂಡಿಂಗ್ ಝೋನ್ಸ್ ಅಂತ ಹೇಳಿ ಗುರುತಿಸಿದ್ದಾರೆ. ಈ ಮುಂಚೆ ಅದೇ ಜಾಗಗಳಿಗೆ ರಸ್ತೆ ಬದಿ ವ್ಯಾಪಾರಿಗಳಿಗೆ ಅಲ್ಲಿ ನೀವು ವ್ಯಾಪಾರ ಮಾಡ್ಬೋದು ಅಂತ ಹೇಳಿ ಗುರುತಿನ ಚೀಟಿ ಮತ್ತು ಎಲ್ಲ ಸವಲತ್ತುಗಳನ್ನು ನಾವು ಒದಗಿಸ್ಕೊಡ್ತೀವಿ ಅಂತ ಹೇಳಿ ತೀರ್ಮಾನ ಮಾಡಿದರು. ಆದರೆ ಇವಾಗ ಏಕಾಏಕಿಯಾಗಿ ಈ 14 ಜಾಗಗಳಲ್ಲಿ ನಾವು ವ್ಯಾಪಾರ ಮಾಡೋಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ತೀರ್ಮಾನ ತೊಗೊಂಡಿದ್ದಾರೆ. ಈ ಟೌನ್ ವೆಂಡಿಂಗ್ ಕಮಿಟಿಲಿ ಎಲ್ಲರೂ ಇರ್ತಾರೆ, ಈ ಆಯುಕ್ತರು ಇರ್ತಾರೆ, ಮಹಾಪೌರರು ಇರ್ತಾರೆ, ಪೊಲೀಸ್ ಕಮಿಷನರ್ ಇರ್ತಾರೆ, ಹಾಗೂ ರಸ್ತೆ ಬದಿ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಗಳು ಇರ್ತಾರೆ. ಇವರೆಲ್ಲರನ್ನೂ ಸೇರಿಸ್ಕೊಂಡು ಈ ಕಮಿಟಿನ ರಚನೆ ಆಗಿರುತ್ತೆ. ಈ ರಚನೆ ಆದಂಥ ಕಮಿಟಿಯಲ್ಲಿ ಏಕಾಏಕಿಯಾಗಿ ಅಧಿಕಾರಿಗಳು ಏಕತರ್ಪೀಯವಾಗಿ ನಿರ್ಧಾರಗಳನ್ನ ತಗೊಂಡಿದ್ದಾರೆ. ಇದನ್ನ ತಪ್ಪು ಅಂತ ಹೇಳಿ ಅಲ್ಲೇನೆ ಈ ರಸ್ತೆ ಬದಿ ವ್ಯಾಪಾರಿಗಳು ಪ್ರೊಟೆಸ್ಟ್ ಮಾಡಿದ್ರು. ಆದರೂ ಸಹ ಇವರ ಮಾತಿಗೆ ಯಾರು ಹೋಗದೆ ಅಧಿಕಾರಿಗಳು ಈ ಸ್ಥಳಗಳಲ್ಲಿ ಯಾರು ವ್ಯಾಪಾರ ಮಾಡಬಾರ್ದು ಅಂತ ಹೇಳಿ ಒಂದು ನಡಾವಳಿನ ಜಾರಿ ಮಾಡಿದ್ದಾರೆ. ಈ ನಡಾವಳಿ ಕಾನೂನಿನ ವಿರುದ್ಧವಾಗಿದೆ. ಇದರ ಬಗ್ಗೆ ನಾವು ಈ ಜಾಗಗಳನ್ನು ತಾವೇನು ಗುರುತಿಸಿದ್ದೀರಿ ನಾನ್ ವೆಂಡಿಂಗ್ ಝೋನ್ ಅಂತ ಹೇಳಿ, ಈ ಜಾಗಗಳ ಬಗ್ಗೆ ನಾವು ನಮ್ಮ ಪ್ರತಿರೋಧ ಇದೆ ಅಂತ ಹೇಳಿ ನಾವು ಈಗಾಗಲೇ ಅವರಿಗೆ ಮನವಿನ ಸಹ ಕೊಟ್ಟಿದ್ದೀವಿ. ಇನ್ನು ಮುಂದೆ ಅವರು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಾವು ಅದ್ರ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತಲೂ ಅವರಿಗೆ ಮನವರಿಕೆ ಮಾಡೋಕ್ಕೋಸ್ಕರ ಇವತ್ತು ನಾವು ಪತ್ರಿಕಾ ಪ್ರಕಟಣೆ ಮಾಡಿದ್ದೀವಿ. ಇದಲ್ಲದೆ ನ್ಯಾಯಾಲಯದಲ್ಲಿ ಆಲ್ರೆಡಿ ಕೇಸು ಪೆಂಡಿಂಗ್ ಇದೆ. ಯಾವುದೇ ಎಲ್ಲಿ ರಸ್ತೆ ಬದಿ ವ್ಯಾಪಾರಿಗಳು ಮೈಸೂರು ನಗರದಲ್ಲಿ ಏನು ರಸ್ತೆ ಬದಿ ವ್ಯಾಪಾರಿಗಳು ವ್ಯಾಪಾರಗಳನ್ನ ಮಾಡ್ತಾ ಇದ್ದಾರೆ, ಇವರನ್ನ ನ್ಯಾಯಾಲಯದ ಮುಂದಿನ ಆದೇಶ ಬರೋವರೆಗೂ ಅವರನ್ನು ತೆರವುಗೊಳಿಸಬಾರ್ದು ಅಂತೂ ಸಹ ಆದೇಶ ಇದ್ದರೂ ಸಹ ಇವರು ಇವು ಯಾವುದಕ್ಕೂ ಹೋಗೊಡ್ದೇ ಏಕಾಏಕಿಯಾಗಿ ಈ ಥರ ನಿರ್ಧಾರವನ್ನು ತೆಗೆದುಕೊಂಡಿರೋದ್ರಿಂದ ನಾವು ಇವತ್ತು ಪ್ರತಿಕಾ ಪ್ರಕಟಣೆ ಮಾಡಿ ಅವರಿಗೆ ಅವರು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಪರ್ಯಾಯ ವ್ಯವಸ್ಥೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಮೈಸೂರಿನ ಹೊರ ವಲಯಗಳಿಗೆ ಕಳಿಸ್ತಾ ಇದ್ದಾರೆ ರಸ್ತೆ ಬದಿ ವ್ಯಾಪಾರಿಗಳನ್ನು. ಮೈಸೂರಿನ ಹೊರ ವಲಯಗಳಿಗೆ ಅಲ್ಲಿ ರಸ್ತೆ ಬದಿ ವ್ಯಾಪಾರಿಗಳಿಗೆ ಕಳಿಸಿದ್ರೆ ಅಲ್ಲಿ ವ್ಯಾಪಾರ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆನೂ ಅವರು ಚಿಂತೆ ಮಾಡಬೇಕಾಗುತ್ತೆ. ಮೂಲವಾಗಿ ಅವರು ಏನೇ ಒಂದು ನಿರ್ಧಾರ ತಗೊಳ್ಳೋಗಿಂತ ಮುಂಚೆ ಒಂದು ಸರ್ವೆ ಮಾಡಬೇಕು. ಕಾನೂನು ಪ್ರಕಾರ ಏನು ಈಗ ಈ ರಸ್ತೆ ಬದಿ ವ್ಯಾಪಾರಿಗಳದ್ದು ಒಂದು ಆ್ಯಕ್ಟ್ ಪಾಸ್ ಆಗಿದೆ, ಸುಪ್ರೀಂ ಕೋರ್ಟ್ ಅವರು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಈ ಗೈಡ್ಲೈನ್ಸ್ ಮೇಲೆ ಕರ್ನಾಟಕ ಭಾರತ ಸರ್ಕಾರದವರು ರಾಜ್ಯಪತ್ರನೂ ಸಹ ಹೊರಡಿಸಿದ್ದಾರೆ. ಈ ಕಾಯ್ದೆ ಪ್ರಕಾರನೇ ನೀವು ರಸ್ತೆ ಬದಿ ವ್ಯಾಪಾರಿಗಳಿಗೆ ಎಲ್ಲಿ ಹೇಗೆ ಅನುಕೂಲವಾಗುವಂಥ ಸ್ಥಳಗಳನ್ನು ಗುರುತಿಸಿ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ. ಆದರೆ ಏನು ಅಧಿಕಾರಿಗಳು ಸ್ವಚ್ಛ ಮೈಸೂರು ಸ್ವಚ್ಛ ಭಾರತ ಅನ್ನೋ ಒಂದು ಇದನ್ನು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಮಾಡ್ತೀವಿ. ಆದ ರಸ್ತೆ ಬದಿ ವ್ಯಾಪಾರಿಗಳು ಸಹ ಸ್ವಚ್ಛ ಭಾರತದ ಕಾನ್ಸೆಪ್ಟಲ್ಲೇ ಅವರು ಅವರೇನು ವ್ಯಾಪಾರ ಮಾಡುವಂಥ ಸ್ಥಳಗಳಿದೆ ಅದನ್ನು ಸ್ವಚ್ಛವಾಗಿ ಇಟ್ಕೊಂಡೇ ವ್ಯಾಪಾರನ ಮಾಡ್ತಾ ಇದ್ದಾರೆ. ಇವರು ಏಕಾಏಕಿಯಾಗಿ ಇಲ್ಲ ನೀವು ಈ ಜಾಗದಲ್ಲಿ ಮಾಡೋಂಗಿಲ್ಲ ಆ ಜಾಗದಲ್ಲಿ ಮಾಡಬೇಕು ಅಂತ ಹೇಳಿ ಹೊರವಲಯಕ್ಕೆ ಕಳಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಮೈಸೂರಿಗೆ ಬರುವಂತಹ ಪ್ರವಾಸಿಗರು ಮತ್ತು ಬೇರೆ ಬೇರೆ ಕಡೆಯಿಂದ ಜನಗಳು ಬರೋರು ಮೈಸೂರು ನಗರಕ್ಕೆ ಬರ್ತಾರೆ, ಅವರು ಹೊತ್ತು ಹೊರವಲಯಗಳಿಗೆ ಹೋಗಿ ವ್ಯಾಪಾರಸ್ಥರನ್ನ ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ನಮಗೆ ಮೈಸೂರು ನಗರದಲ್ಲೇ ವ್ಯಾಪಾರ ಮಾಡಿಕೊಡೋಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೈಸೂರು ಜಿಲ್ಲೆ ರಸ್ತೆ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ದಿನಾಂಕ 21/2/2012 ಬೆಳಗ್ಗೆ 9-4 ಗಂಟೆಗೆ ಪುರಭವನ ಟೌನ್ ಹಾಲ್ನಲ್ಲಿ ಎಲೆಕ್ಷನ್ ಇದೆ. ನಮ್ಮ 1800 ಚಿಲ್ಲರೆ ಜನ ಏನು ಐಡೆಂಟಿ ಕಾ 1856 ಜನ ಐಡೆಂಟಿ ಕಾರ್ಡ್ ಪ್ರಮಾಣಪತ್ರ ಸ್ವೀಕಾರ ಮಾಡೋರೆ ಅವರೆಲ್ಲ ಬಂದು ವೋಟ್ ಮಾಡ್ಬೋದು. ದಯವಿಟ್ಟು ನಮ್ಮ ರಸ್ತೆ ಬದಿ ವ್ಯಾಪಾರ ಅಂದರೆ ಮೈಸೂರು ಜಿಲ್ಲೆ ರಸ್ತೆ ಬದಿ ವ್ಯಾಪಾರ ಸಂಘದಿಂದ ಏನು 8 ಜನಕ್ಕೆ ನಾವು ಕಾನ್ಸೆಪ್ಟ್ ಮಾಡಿ ನಾವು ಚುನಾಯಿತಿಗೆ ನಿಲ್ಲಿಸಿದ್ದೀವಿ. ದಯವಿಟ್ಟು ಅವರೆಲ್ಲ ಬಂದು ಶನಿವಾರ ಬೆಳಗ್ಗೆ 9-4 ಗಂಟೆಗೆ ಪುರಭವನಲ್ಲಿ ಬಂದು ವೋಟ್ ಹಾಕಿ ಅವ್ರನ್ನೆಲ್ಲ ಜೈಸಿಲ್ಲನಾಗಿ ಮಾಡಿಕೊಡ್ಬೇಕು ಅಂತ. ಏನಕ್ಕೆ ಜೈಸಿಲ್ಲಾಗಿ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ ಅಂದರೆ, ಈ ಐಡೆಂಟಿ ಕಾರ್ಡ್ಗೆ ನಮ್ಮ ಸಂಘ ಎಷ್ಟು ಹೋರಾಡಿದೆ, ಏನು ಮಾಡಿದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ.
ಮುಂದಿನ ದಿನಗಳಲ್ಲಿ ನಮ್ಮವರು 8 ಜನ ಗೆದ್ರೆ ಟಿ ಬಿ ಸಿ ಮೀಟಿಂಗಿಗೆ ಹೋಗಿ ಟಿ ಬಿ ಸಿ ಮೀಟಿಂಗಲ್ಲಿ ಇವರೆಲ್ಲ ಕುಂತಿ ಮಾತುಕತೆ ಆಡಿ ಮುಂದಿನ ದಿನಗಳಲ್ಲಿ ಏನು ಆಗು ಹೋಗುಗಳಿದೆ ಅದಕ್ಕೆಲ್ಲ ಅವರು ಸ್ಪಂದಿಸಬೇಕು ಮಾತಾಡಬೇಕು ಹಾಗೆ ಅವ್ರ ಜೊತೆ ಚರ್ಚೆ ಮಾಡಿ ಫುಟ್ಪಾತ್ ವ್ಯಾಪಾರ ಮಾಡಿರೋರು ಪ್ರತಿಯೊಬ್ಬರಿಗೂ ಅನುಕೂಲ ಆಗಬೇಕು ಅಂತ ಕೇಳ್ಕೊತೀವಿ. ಅದಕ್ಕೋಸ್ಕರ ಅವ್ರ 8 ಜನಕ್ಕೆ ನೀವು ಜೈಸೀಲರಾಗಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಣೆ ಪ್ರಾಂತ್ಯ. ನನ್ನ ಹೆಸರು ಪೈಲ್ವಾನ್ ಚಂದ್ರಶೇಖರ್, ಇಟ್ಕೆಗೂಡು ಜಿಲ್ಲಾ. ಕಾರ್ಪೊರೇಷನಲ್ಲಿ ಏನು ಮುಳುಗ್ತಾರೆ, ಆ ಟಿ ಬಿ ಸಿ ಮೀಟಿಂಗ್ದು ಎಲೆಕ್ಷನ್ ಇದೆ, ಆ ಎಲೆಕ್ಷನ್ ನಾನು 8 ವರ್ಷ ನಾವು ರಾಮಣ್ಣ ಅವರು ಹಿರಿಕರು ನಮಗೆ ನಾವು ರಾಮಣ್ಣ ಅವರು 8 ವರ್ಷ ಬಂದ್ಬಿಟ್ಟಿದೆ. 21ನೇ ತಾರೀಕು ಕಾರ್ಪೊರೇಷನ್ ಇಂದ ಏನ್ ಮಾಡಿದ್ರೆ ಈ ಸಲ ಟಿ ಬಿ ಸಿ ಮೀಟಿಂಗ್ಗೆ ಎಲೆಕ್ಷನ್ಗೆ ಎಲೆಕ್ಷನ್ ಮಾಡಬೇಕು ಅಂತ ಎಲೆಕ್ಷನ್ ಕಮಿಷನ್ ಇದರಿಂದ ಆರ್ಡರ್ ಬಂದಿದೆ. ಕಾರ್ಪೊರೇಷನ್ಗೆ ಎಲೆಕ್ಷನ್ಗೆ ಡೇಟು ಫಿಕ್ಸ್ ಆಗೈತೆ, ಶನಿವಾರ ಡೇಟ್ ಆಗೈತೆ. ದಯವಿಟ್ಟು ನೀವು ವೋಟ್ ನಿಮ್ದು ಕಾರ್ಡ್ಗಳೈತೆ ಎಲ್ಲರಿಗೂ ನಿಮಗೆ, ಯಾಕೆಂದ್ರೆ ಜೂ ಸರ್ಕಲ್ ಇರ್ಬೋದು, ನಮ್ಮ ಎಂ ಜಿ ರೋಡ್ ಇರ್ಬೋದು, ಒಂಟಿ ಕೊಪ್ಪಲು ಇರ್ಬೋದು, ನಮ್ಮ ಆಧಾರ್ ಕಾರ್ಡ್ ಏನು ಕೊಟ್ಟಿದ್ದಾರೆ ಅದು ಮಾತ್ರ ಎಲೆಕ್ಷನು, ಎಲ್ಲರಿಗೂ ಇಲ್ಲ. ಕಾರ್ಡ್ ಇರೋರಿಗೆ ಪ್ರಮಾಣ ಪತ್ರ ಇರೋರು ಮಾತ್ರ ಎಲೆಕ್ಷನ್ ಇದು, ಅವ್ರು ಮಾತ್ರ ವೋಟ್ ಮಾಡ್ಬೋದು. ಶನಿವಾರ ಪುರಭವನಲ್ಲಿ, ಶನಿವಾರ ಟೌನ್ ಹಾಲ್, ಪುರಭವನ ಟೌನ್ ಹಾಲಲ್ಲಿ ಏನು ಟೌನ್ ಹಾಲಲ್ಲಿ ನಿಮಗೆ 9 ಗಂಟೆಯಿಂದ 4 ಗಂಟೆ ಇದೆ. ನೀವು ನಮ್ಮ ಸಂಘದಿಂದ ನಾವು 8 ಜನಕ್ಕೆ ನಿಲ್ಲಿಸಿದ್ದೀವಿ, ಒಬ್ಬರು 8 ವೋಟ್ ಹಾಕ್ಬೋದು. ದಯವಿಟ್ಟು ಆ 8 ಜನ ನಾವು ಯಾರಿಗೆ ಚುನಾಯಿಸಿ ಮಾಡಿದ್ದೀವಿ ನಮ್ಮ ಸಂಘದಿಂದ, ನಾವು ಯಾರಿಗೆ ಈ ಸಲ ಏನು ಮಾಡಿದ್ದೀವಿ ಅಂದರೆ ಸಬ್ ಎಜುಕೇಟರ್ ಈಗ ಮೇಡಮ್ ಅವರು ಡಬಲ್ ಡಿಗ್ರಿ ಮಾಡೋರು, ಒಂಟಿ ಕೊಪ್ಪಲವರು ಅಂತ ಓದಿರೋರು ತಿಳುವಳಿಕೆ ಇರೋರನ್ನ ಕಳಿಸ್ಕೊಡ್ಬೇಕು ಅಂದ್ಬಿಟ್ಟು ತಿಳುವಳಿಕೆ ಇರೋರು, ಈಗ ಗುಸಾಮಣ್ಣ ಅವರು ಹಿರಿಕರು, ಆಮೇಲೆ ರವಿ ಅಂದ್ಬಿಟ್ಟು ವೆಡಿ ನಮ್ಮ ಜೂ ಸೈಕಲಿಂದ ವೆಡಿಯವ್ರು ಕಳಿಸ್ಕೊಟ್ಟಿದ್ದೀನಿ. ಹಂಗೆ ಪ್ರತಿಯೊಬ್ಬರು ಒಂದೊಂದು ಒಬ್ಬೊಬ್ಬರು ಒಂದು ಕಡೆಯಿಂದ, ಆಮೇಲೆ ಬಸವಣ್ಣ ಅವ್ರು ಕಳಿಸ್ಕೊಟ್ಟಿದ್ದೀವಿ. ನೋಡಿದ್ರಿ ಅಲ್ವಾ ವೀಕ್ಷಕರೇ, ಇವತ್ತಿನ ಟೇಕ್ ಆಫ್ ಬಾಕ್ಸ್ ಅಲ್ಲಿ ಸುದ್ದಿ ಸಮಾಚಾರಗಳು, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಮತ್ತೆ ಹಾಟ್ ನ್ಯೂಸ್. ಸೊ ನೋಡ್ತಾ ಇರಿ ಸಮರ ಟಿವಿ, ಜಸ್ಟ್ ಥಿಂಕ್ ಪಾಸಿಟಿವ್.